ಜವಾಬ್ದಾರಿ ಅಪರೂಪ ನನಗೂ ಮನೆ ಮಠ ಬಂಧು ಬಳಗ ಅಂತ ಎಷ್ಟೋ ತಾಪತ್ರಗಳಿರುತ್ತೆ. ಸ್ವಲ್ಪ ಲೇಟ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಡೋಂಟ್ ವರಿ ಸರ್, ಓವರ್ ಟೈಮ್ ಆದ್ರೂ ವರ್ಕ್ ಮಾಡಿ ಕೆಲಸ ಮುಗಿಸ್ಬಿಡ್ತೀನಿ. ಇನ್ಮೇಲೆ ಹೀಗೆ ಮಾಡಿದ್ರೆ ನೀವು ಕೆಲಸ ಕಳ್ಕೋಬೇಕಾಗುತ್ತೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಮೈ ಮೇಲೆ ಪಗ್ಗೆ ಇದೆ ಗೋಳಿ ಮುಂಡೆ. ಅದು ಏನ ಮರವೇ, ಬಾಸ್ ತುಂಬಾ ಗರಮ? ಏನಿಲ್ಲ, ಸಂತೋಷ ಮಾತಾಡಿಸಿದ್ರು. ಏನಂದ್ರು? ಏನತರ ಊರ್ ಹೋಗಿದ್ನಲ್ಲ, ಲೇಟ್ ಆಗಿ ಬಂದಲ್ಲ, ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದಾರೆ ನನಗೆ. ರವಿ, ನೀನ್ ಊರ್ಗೆ ಹೋದ ಮಾರ ದಿವಸನೇ ನಿನಗೆ ಟಿವಿ ಸ್ಟೇಷನ್ ಇಂದ ಒಂದು ಲೆಟರ್ ಬಂದಿದೆ. ಇನ್ನೊಂದು ಗಂಟೆ ನಾನು ಇರಬೇಕು, ಸಾಂಗ್ ರೆಕಾರ್ಡಿಂಗ್ ಇದೆ. ಮತ್ತೆ ಆ ಬಾಸನ್ ಪರ್ಮಿಷನ್ ಕೇಳಕ್ ಹೋದ್ರೆ ಬೊಂಬಡ ಬಜಾಯಿಸ್ತಾರೆ. ಏನ್ ಮಾಡ್ಲಿ, ಕೆಲಸ ಮಾಡ್ತೀಯಾ? ಬಾಸ್ ಏನಾದ್ರೂ ಕೇಳಿದ್ರೆ ಸೇಲ್ಸ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳಿ. ನಾನು ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಬರ್ಲಾ, ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಸರಿ ಸರಿ. ಬೆಳಕು ಮೂಡುತ್ತಿದೆ ಬಂಗಾರದ ಪಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ ಹಾ
ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ಸಾಗರ ತೆರೆ ಆಸೆಯ ತರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ಸಾಗರ ತೆರೆ ಆಸೆಯ ತರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ ಬೆಳ್ಳಿ ಬೆಳಕನ್ನು ನೋಡಿ ಮಂಜುಮರೆಯಾಗಿ ಓಡಿ ಬೆಳ್ಳಿ ಬೆಳಕನ್ನು ನೋಡಿ ಮಂಜುಮರೆಯಾಗಿ ಓಡಿ ಎಲೆಯ ಮರೆಯ ಸೇರಿ ನಲಿವ ಹೋಗಿಲೆ ಹಾಡಿದೆ ಹೊಸ ಬೆಳಕು ಕೂಡುತ್ತಿದೆ ಬಂಗಾರದ ರಜಬೇಡ ಆಕಾಶದಿ ಓಡಾಡ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ಪ್ರತಿ ಕಾಂತಿಯ ಹಾಡೋರ್ನಾಲ್ಸಕ್ಕಿಟ್ಕೊಂಡಿದೀರಲ್ಲ ಅದಕ್ಕೆ ಅವನು ಲಕ್ಕಿನ ನನ್ನಂತ ಬಾಸ್ ಕೈ ಕೇಳಿ ಕೆಲಸ ಮಾಡೋದಕ್ಕೆ ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಏನ್ ಮಾಡ್ತಿದ್ದೆ ಡೈಲಿ ಮುಂದೆ ಕುತ್ಕೊಂಡು ಎರಡು ಹಾಡು ಹೇಳಿಸ್ತಿದ್ದೆ ಅವಾಗ ಇದು ಆಫೀಸ್ ಆಗ್ತಿರ್ಲಿಲ್ಲ ಗಾಯ ಸಮ ಜಾಸ್ತಿ ಇತ್ತು ರಿಯಲಿ ಯು ಆರ್ ಫನ್ನಿ ಡ್ಯಾಡಿ ಹಾಯ್ ಹಲೋ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀವು ಮಿಸ್ ರವಿ ಅಲ್ಲ ಹೌದು ಮೊನ್ನೆ ಟಿವಿನಲ್ಲಿ ಹಾಡಿದ್ದು ನೀವೇ ತಾನೆ ಹೌದು ನಾನು ನನ್ನ ಲತಾ ಅಂತ ನಿಮ್ ಫ್ಯಾನ್ ಇಸ್ ಇಟ್ ಸರ್ ವೆರಿ ಗ್ಲಾಡ್ ಮಾರ್ವೆಲಸ್ ವಂಡರ್ಫುಲ್ ಎಷ್ಟು ಚೆನ್ನಾಗಿ ಹಾಡ್ತೀರಾ ಥ್ಯಾಂಕ್ ಯು ನೀವೇ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ ನಾವು ಕನ್ನಡದವ್ರೆ ಇಲ್ಲೇ ಸೆಟ್ಲ್ ಆಗಿದ್ದೀವಿ ನೀವೆಲ್ಲಿದ್ದೀರಾ ಇಲ್ಲೇ ಫ್ರೆಂಡ್ಸ್ ಕಾಲೋನಿ ರೂಮ್ ಮಾಡ್ಕೊಂಡಿದ್ದೀನಿ ಒಬ್ರೇನಾ ಸದ್ಯಕ್ಕೆ ನಾನು ಒಬ್ಬನೇ ಏನು ಡೈಲಿ ಜಾಗಿಂಗ್ ಬರ್ತಾ ಇದ್ದೀರಾ ಹೌದು ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ನೀವು ಟಿವಿ ಸ್ಟೇಷನಲ್ಲೇ ವರ್ಕ್ ಮಾಡ್ತಿದ್ದೀರಾ ಇಲ್ಲ ಮತ್ತೆ ಇಲ್ಲೇ ಒಂದು ಕಂಪ್ನಿನಲ್ಲಿ ಕ್ಲರ್ಕ್ ಆಗಿದ್ದೀನಿ ಯಾವ ಕಂಪ್ನಿ ಶರ್ಮಾ ಅಂತ ಕಂಪನಿ ಶರ್ಮಾ ಅಂತ ಕಂಪನಿನಾ ಹೌದು ಅದು ಒಳ್ಳೆ ಆಫೀಸಾ ಆಫೀಸ್ ಏನೋ ಒಳ್ಳೆದೇ ಆದ್ರೆ ನಮ್ಮ ಬಾಸ್ ಇದಾನಲ್ಲ ಅವನೊಂಥರ ತರಲೆ ಮುಖ ಯಾವಾಗಲೂ ಹರಳೆನ ಕುಡಿದ ಗಂಟು ಹಾಕೊಂಡೇ ಇರುತ್ತೆ ಇಲ್ಲಿ ತನಕ ಅವನು ನಕ್ಕಿದ್ದೇ ನಾನು ನೋಡಿಲ್ಲ ನಾನು ಕೆಲಸಕ್ಕೆ ಸೇರಿ 6 ವರ್ಷ ಆಯ್ತು ಒಂದು ದಿವಸವಾದ್ರೆ ಅವನ ಯೋಗ್ಯತೆಗೆ ನನ್ನ ಹತ್ರ ಕರೆದು ಒಂದು ಗ್ಲಾಸ್ ಕಾಫಿ ಕುಡಿ ಟೀ ಕುಡಿ ಅಂತ ಹೇಳಬಾರ್ದೆ ಗಬ್ ಮುಂಡೆ ಅದು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನಿಗೆ ಏನು ಹೆಸರಿಟ್ಟಿದ್ದೀವಿ ಗೊತ್ತೇ ಮುಳ್ಳಹಂದಿ ಅಂತ ತಮಾಷೆಗಿದೆ ನೀವು ಹೇಳೋದೆಲ್ಲ ಕೇಳಿದ್ರೆ ನಿಮ್ ಬಾಸ್ ನ ನೋಡ್ಬೇಕು ಅನ್ಸುತ್ತೆ ಬಿಡ್ತೀನಿ ನಿಮ್ಗೆ ಆಗ್ಬೇಕು ಅವ್ನು ನೋಡೋ ಗ್ರಹಚಾರ ನೀವ್ ಇಷ್ಟ ಚೆನ್ನಾಗಿ ಹಾಡ್ತೀರಂತ ಅವ್ರಿಗೆ ಗೊತ್ತಾ ಸರಿ ಕತ್ತೆ ಬರದೆ ಕಸ್ತೂರಿ ಪರಿಮಳ ಅಂತ ಆ ಪ್ರಾಣಿಗೆ ಸಂಗೀತದ ಗಂಧವೇ ಇಲ್ಲ ನನ್ ರೂಟ್ ಈ ಕಡೆ ನೀವ್ ಯಾವ ಕಡೆ ಈ ಕಡೆ ಈ ಕಡೆನ ನಾಳೆ ಮೀಟ್ ಮಾಡಿ ಓಕೆ ಗುಡ್ ಮಾರ್ನಿಂಗ್ ಡ್ಯಾಡಿ ಏನಮ್ಮ ಇವತ್ತು ಇಷ್ಟು ಲೇಟು ಬರ್ತಾ ದಾರಿಲಿ ಅವ್ರ ಫ್ರೆಂಡ್ಸ್ ಇಟ್ಬಿಟ್ರು ಡ್ಯಾಡಿ ಅದಕ್ಕೆ ಲೇಟ್ ಆಯ್ತು ಸರಿ ನೀವೇನು ಇಷ್ಟು ಬೇಗ ಆಫೀಸ್ ಕೊಟ್ಬಿಟ್ಟಿದ್ದೀರಾ ಬ್ಯಾಂಕ್ ನಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ ಅದನ್ನ ಮುಗಿಸ್ಕೊಂಡು ಹಾಗೆ ಆಫೀಸ್ ಹೋಗ್ತೀನಿ ಓಕೆ ಬಾಯ್ ಬಾಯ್ ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳಷ್ಟೇ ಸಾಬ್ ಮಾಲಿಕ್ ಆಪ್ಕೋ ಬುಲಾತೆ ಹೇ ನನ್ನ ಹಾ ಯಾಕಂತೆ ಮುಜೆ ಮಾಲೂಮ್ ನಹೀಂ ಸಾಬ್ ನಿನಗೆ ಮಾಲೂಮ್ ನಹೀಂ ನಹೀಂ
ಬೆಳಗ್ಗೆ ಯಾರು ಮುಖ ನೋಡೋದು ಏನು ಕಾದಿದೆಯೋ. ಹಲೋ ಸರ್. ಹಲೋ, ಬನ್ನಿ ಬನ್ನಿ ಬನ್ನಿ. ನಿಮ್ಮನ್ನೇ ಮಿಸ್ಟರ್ ರವಿ. ನಾನು ಪ್ಲೀಸ್ ಕಮ್ ಇನ್. ಅಲ್ಲ ಕೂತ್ಕೊಳ್ಳಿ. ಏನಕ್ಕ ಕೂತ್ಕೊಳ್ಳ್ರಿ? ಕೂತ್ಕೊಳ್ಳೋದು ಕೂತ್ಕೊಳ್ಳಿಪ್ಪ. ನಾನು ಕೂತ್ಕೊಳ್ಳೋದು, ತಾವು ನಿಂತ್ಕೊಳ್ಳೋದಾ? ಕೂತ್ಕೊಳ್ಳಿಪ್ಪ. ಅಲ್ಲ ಅಲ್ಲ ಸರ್, ಇದನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ ಕೂತ್ಕೊಳ್ಳಿಪ್ಪ. ನಿಮ್ಮಂಥವ್ರನ್ನ ನಮ್ಮ ಆಫೀಸ್ನಲ್ಲಿರೋದು ನಮಗೊಂದು ಹೆಮ್ಮೆ ವಿಚಾರ. ಏನು ಸರ್? ನಿಜವಾಗಿ ಮಿಸ್ಟರ್ ರವಿ, ಮೊನ್ನೆ ಟಿ ವಿನಲ್ಲಿ ನಿಮ್ಮ ಹಾಡು ಕೇಳಿದೆ. ಆಹಾಹಾ, ಏನು ಸ್ವೀಟ್ ವಾಯ್ಸು ಸರ್. ನನ್ನ ಹಾಡು ನಿಮ್ಗೆ ಇಷ್ಟು ಹಿಡಿಸಿದೆ ಅಂದರೆ ನಿಜವಾಗ್ಲೂ ನಾನು ಸಂಗೀತ ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು ಸರ್. ಇಂಡೀಡ್ ಯು ಆರ್ ಎ ವೆರಿ ಗ್ರೇಟ್ ಸಿಂಗರ್. ಸರ್ ನಿಂತ್ಕೊಂಡಿದ್ದೆ, ನನಗೆ ಬಹಳ ಕಷ್ಟ ಆಗುತ್ತೆ. ಕೂತ್ಕೊಳ್ಳ್ರಿ. ತಾವ್ ಚಾಯ್ ಲಾಯ್ ಅಚ್ಚಾ ತಗೊಳ್ಳಿ, ತಾವ್ ತಗೊಳ್ಳಿ. ನಾನು ತಗೊಳ್ತೀನಿ, ತಗೊಳ್ಳ್ರಿ. ಥ್ಯಾಂಕ್ ಯು. ಆಹಾ, ಮೊನ್ನೆ ನೀವು ಹಾಡಿದ ಕಲ್ಯಾಣಿ ರಾಗ ಸರ್? ಅದು ಕಲ್ಯಾಣಿ ಅಲ್ಲ. ಕಲ್ಯಾಣಿನೋ ಗಿಲ್ಯಾಣಿನಂತೋ ತುಂಬಾ ಚೆನ್ನಾಗಿದೆ. ಅದೇನು ಭಾವ, ಅದೇನು ರಾಗ, ಅದೇನು ಕವಿತೆ! ಆಹಾ, ನೀವೇನ ಬರ್ದಿದ್ದು? ಆನಂದ್ ಪಕ್ಷಿನ? ಅಯ್ಯೋ, ಅವ್ರ ಹಿಂದಿಲ್ ಇರಕ್ ರೈಟ್. ಎಂಥದ್ದು ಆನಂದ್ ವಿಲಿದ ಪಕ್ಷಿ. ಅಂತೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮೊನ್ನೆಯಿಂದ ಕನ್ಗ್ರಾಜುಲೇಟ್ ಮಾಡ್ಬೇಕು ಅಂತಿದ್ದೆ, ಮಾಡಿಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನೀವಿಂಥ ರಸಿಕ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ರವಿ, ಸಂಗೀತ ಅಂದ್ರೆ ನನಗೆ ಪಂಚ ಪ್ರಾಣ. ಮೂಡ್ ಬಂದಾಗ ಹೇಳಿ ಕಳಿಸ್ತೀನಿ, ಹಾಡಬೇಕು. ಅದರಲ್ಲೂ ಕಲ್ಯಾಣಿ ಅಂದ್ರೆ ಬಹಳ ಇಷ್ಟ ಅಲ್ವಾ ನಿಮಗೆ? ಹೌದು ಹೌದು. ಇನ್ಮೇಲೆ ಅದರಲ್ಲೇ ಹಾಡ್ತೀನಿ. ಅದರಲ್ಲೇ ಹಾಡಬೇಕು, ಇಲ್ಲೇ ಹಾಡಬೇಕು. ಥ್ಯಾಂಕ್ ಯು ಸರ್. ನಾಳೆ ಬಿಟ್ಟು ಮಾಡ್ತೀನಿ. ಓಕೆ, ಬರ್ತೀನಿ. ಬಾಯ್. ತಾವು ಕೂತ್ಕೊಳ್ಳಿ. ಆಯ್ತು. ಇವಾಗ ಏನಂತಾರೆ ನಿಮ್ ಬಾಸ್? ಅಯ್ಯೋ, ಒಂದು ಆಶ್ಚರ್ಯವಾದ ವಿಷಯ. ಏನು? ನಿಮ್ಮ ಗಂಡಗಳಿಗೆ ನನ್ನ ಅದೃಷ್ಟ ಅಂತ ಕಾಣುತ್ತೆ. ಹೌದಾ? ಇದ್ದಕ್ಕಿದ್ದ ಹಾಗೆ ನಮ್ಮ ಬಾಸ್ ಇವತ್ತು ನನ್ನ ಕರೆಸಿಬಿಟ್ರು. ನೀವು ಹೇಳಿದ ಹಾಗೆ ಅವರು ಟಿವಿನಲ್ಲಿ ನನ್ನ ಹಾಡು ಕೇಳಿ ಬಹಳ ಆನಂದ ಪಟ್ಟಿದ್ದಾರೆ. ನಮ್ಮ ಬಾಸ್ ಸಂಗೀತದ ಮೇಲೆ ಇಷ್ಟು ಅಭಿರುಚಿ ಇದೆ ಅಂತ ಇವಾಗಲೇ ನನಗೆ ಗೊತ್ತಾಗಿತ್ತು. ನಾನು ಹಾಡು ಹಾಡಿದೆಯಲ್ಲ, ಅದು ಕಲ್ಯಾಣಿ ರಾಗ. ಏನು ಜ್ಞಾನ ಮುಂಡೆ ಇದಕ್ಕೆ! ಇವರು ಮೂಡ್ ಬಂದಾಗಲೆಲ್ಲ ಕರೆಸ್ತಾರಂತ ನಾನು ಹೋಗಿ ಹಾಡಬೇಕಂತ. ಹಾಡಿ ಮತ್ತೆ. ಏನ್ ದೊಡ್ಡ ಅಕ್ಬರ್ ಬಾದಶಾಹ ಇವರು, ನಾನು ತಾನ್ಸೇನ್ ಹಾಡಬಾರ್ದು. ಅವ್ರಿಗೇನೋ ಕಲಾ ಪೋಷಕ್ ಅನ್ನಿಸ್ಕೋಬೇಕು ಅನ್ನೋ ಆಸೆ. ಹಾಡಿ. ಸರಿ, ಬಾಯಲ್ಲಿ ಧಾರಾಳ ಮಾತಾಡೋರೆಲ್ಲ ಕಲಾ ಪೋಷಕ ಆಗ್ತಾರ. ನಾನು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ, 6 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ಪುಣ್ಯಾತ್ಮ. ಇವನು ಕಲಾವಿದನ್ನ ಸಾಕ್ತಾನೆ. ನಾನು ಮೈಸೂರಿನಲ್ಲಿ 2-3 ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲಸ ಏನಾದ್ರು ಸಿಕ್ಬಿಡ್ತು ಅಂದ್ರೆ ಇವನಿಗೂ ಇವನ ಕೆಲಸಕ್ಕೂ ಗುಡ್ ಬೈ. ಅಯ್ಯೋ, ಹಾಗೆ ಮಾಡಬೇಡಿ. ನೀವು ಹೊರಟೋದ್ರೆ ನನ್ನ ಕಂಪನಿ. ಮಾತಿಗೆ ಹೇಳ್ದೆ. ಅಯ್ಯೋ, ನಾನು ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಹೊಡೆದು ಕೈ ಯಾಕೆ ನೋಯಿಸ್ಕೊತಾ ಇದ್ದೀಯ? ಹಲೋ, ವೈ ಆರ್ ಯು ಸಿಟ್ಟಿಂಗ್ ಹಿಯರ್? ಐ ಆಮ್ ವರ್ಕಿಂಗ್ ಹಿಯರ್. ದಿಸ್ ಇಸ್ ಮೈ ಸೀಟ್, ಯು ನೋ. ಪ್ಲೀಸ್ ಗೆಟ್ ಅಪ್. ಸಾಬ್, ಆಪ್ಕಾ ಸೀಟ್ ಇದರ್ ಹೈ. ಕಿದರ್? ಅಂದರ್. ಆಯೆ ಸಾಬ್, ಆಜ್ ಸೆ ಯೇ ಸೀಟ್ ಆಪ್ಕಾ ಹೈ, ಕಮರಾ ಭಿ ಆಪ್ಕಾ ಹೈ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ರವಿ. ನನಗೆ ತುಂಬ ಸಂತೋಷ ಆಗ್ತಿದೆ. ಇನ್ಮೇಲಿಂದ ಈ ಎಂಟೈರ್ ಎಸ್ಟಾಬ್ಲಿಷ್ಮೆಂಟ್ಗೆ ನೀವೇ ಜನರಲ್ ಮ್ಯಾನೇಜರ್. ತಗೊಳ್ಳಿ ಆರ್ಡರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ. ಯು ಆರ್ ಪ್ರಮೋಟೆಡ್ ಆಸ್ ದಿ ಜನರಲ್ ಮ್ಯಾನೇಜರ್ ಆಫ್ ದಿಸ್ ಕಂಪನಿ. ಸ್ಯಾಲರಿ ಇಸ್ ₹4,500 ಪರ್ ಮಂತ್. ಹಲೋ, ಯಾರ ಮಾತಾಡೋದು? ಹಲೋ ಮಿಸ್ಟರ್ ರವಿ. ಓ ಹಲೋ ಲತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬರ್ತ್ಡೇ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸಾಯಂಕಾಲ 5 ಗಂಟೆಗೆ ನಮ್ಮನೇಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ನೀವು ಖಂಡಿತ ಬರಬೇಕು. ಶೋರ್ ಶೋರ್, ಬೈ ಆಲ್ ಮೀನ್ಸ್. ಮನೆ ಅಡ್ರೆಸ್? 27 ತಿಲಕ್ ನಗರ್. ಓಕೆ, ಖಂಡಿತ ಬರ್ತೀನಿ. ಏನಪ್ಪ ಇದು, ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ಜನರಲ್ ಮ್ಯಾನೇಜರ್ ಈ ಮನೆಯಲ್ಲಿ
ಆಗ್ತಾ ಇರೋ ಅನ್ಯಾಯನ ನೋಡಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಮಕ್ಕಳಂತಲೇ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆಯೋ ತಪ್ಪತಾ ಇರಲಿಲ್ಲ, ಚಳಿ ನಿನ್ ನಡುಗೋ ತಪ್ಪತಾ ಇರಲಿಲ್ಲ, ನಿನ್ನಿಂದ ಕಾಲೇಜ್ ಹೋಗೋದಕ್ಕೆ ನಿನ್ನ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರಲಿಲ್ಲ.